ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷವಾಗಲಿದ್ದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಈ ಒಂದು ವರ್ಷದಲ್ಲಿ ಗುರಿ ಮೀರಿದ ಸಾಧನೆ ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪನವರು ಹೇಳಿದ್ದಾರೆ। ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಯ ಸಾಧನೆಗಳ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದರು। ಗ್ರಾಮೀಣ ರಸ್ತೆಗಳು, ಉದ್ಯೋಗ ಖಾತ್ರಿ, ಸ್ವಚ್ಛ ಭಾರತ್ ಮಿಷನ್, ಜಲ ಜೀವನ್ ಮಿಷನ್, 15ನೇ ಹಣಕಾಸು ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇನ್ನಿತರ ಕ್ಷೇತ್ರಗಳಲ್ಲಿ ಇಲಾಖೆ ಗುರಿ ಮೀರಿದ ಸಾಧನೆ ಮಾಡಿದೆ ಎಂದು ತಿಳಿಸಿದರು। ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಂದು ವರ್ಷದಲ್ಲಿ ಆಗಿರಂತ ಸಾಧನೆಗಳ ಬಗ್ಗೆ ನನಗೆ ಸಂತೃಪ್ತಿ ಆಗಿದೆ। ವಿಶೇಷವಾಗಿ ರಾಜ್ಯದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಎಲ್ಲ ಸದಸ್ಯರು ಗ್ರಾಮೀಣ ಪ್ರದೇಶದ ಜನರ ಬದುಕಿಗೆ ಅನುಕೂಲ ಆಗದಿಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನ ನಡೆಸಿ ಹೆಚ್ಚು ಸಾಧನೆ ಮಾಡಿದ್ದಾರೆ। ನಾನು ಅವರೆಲ್ಲರೂ ಕೂಡ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡುತ್ತೇನೆ। ಮೊದಲನೇ ವರ್ಷದಲ್ಲಿ ಆಗಿರಂತ ಈ ಸಾಧನೆಗಳ ಬಗ್ಗೆ ಗ್ರಾಮಾಂತರ ಪ್ರದೇಶ ಜನರಿಗೆ ನಾನು ಆಶ್ವಾಸನೆ ಕೊಡ್ತೇನೆ। ಈ ವರ್ಷದಲ್ಲಿ ಆಗಿರಂತ ಕೆಲಸಗಳ ಜೊತೆಗೆ ಇನ್ನು ಬರುವ ವರ್ಷ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ನಿಮ್ಮ ನಿರೀಕ್ಷೆಗೆ ಮೀರಿ ನಾವು ಮಾಡುತ್ತೇವೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮೊದಲನೇದಾಗಿ ಗ್ರಾಮೀಣ ಪ್ರದೇಶದ ಆ ನಾಗರಿಕರಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ। ಇಲ್ಲಿ ಒಟ್ಟಾರೆ 1500 ಕೋಟಿ ರೂಪಾಯಿನಷ್ಟು ಈ ಬಾರಿ ತಕ್ಷಣ ನಾವು ಬಿಡುಗಡೆ ಮಾಡಿ ಅನೇಕ ಕಾಮಗಾರಿಗಳಿಗೆ ರಾಜ್ಯದಲ್ಲಿ ಮುಗಿದಿದೆ। ಮಳೆ ಬಂದಿರಿಂದ ಕೆಲವು ನಿಂತಿದೆ, ಬರುವಂತ ದಿನ ಈ ಮಳೆ ಮುಗಿತಿದ್ದಂಗೆ ಈ 1500 ಕೋಟಿ ರೂಪಾಯಿ ಹಣ ನಾವು ಇನ್ನು ಬಿಡುಗಡೆ ಮಾಡಿದ್ದೀವಿ। ಇದಷ್ಟು ಕಾಮಗಾರಿಗಳು ಇಮ್ಮಿಡಿಯೇಟ್ ಪೂರ್ಣಗೊಳ್ಳುತ್ತೆ, ಇದೊಂದು ದಾಖಲೆ ಈ ಒಂದು ವರ್ಷದಲ್ಲಿ। ಯಾಕಂದ್ರೆ ಮಳೆ ಬಂದಿದ್ದು ಎಷ್ಟು ಮಟ್ಟಿಗೆ ಮಳೆ ಮತ್ತು ಮಳೆ ಹಂದ ಹಾನಿ ಆಗಿದ್ದು ಎಷ್ಟು ದಾಖಲೆಯೋ ಹಣ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರ ಅಷ್ಟೇ ದಾಖಲೆ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ। ಇದೇ ರೀತಿ ಮಾನ್ಯ ವಿದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕನಸೇನಿದೆ, ಉದ್ಯೋಗ ಅತಿ ಹೆಚ್ಚು ಕೊಡಬೇಕು ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ತಗೊಂಡಿದೆ। ಪ್ರತಿ 30 ಜಿಲ್ಲೆಗಳಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ 100 ದಿನ ಉದ್ಯೋಗ ಕೊಡಬೇಕು ಅನ್ನಂತ ಒಂದು ವಿಶೇಷವಾದ ಯೋಜನೆ ಹಾಕಿಕೊಂಡು ಇದಕ್ಕೆ ಕೂಲಿಗೋಸ್ಕರ ಹಣ 1782 ಕೋಟಿ, ಸಾಮಗ್ರಿಗೋಸ್ಕರ 497 ಕೋಟಿ, ಇಷ್ಟು ಹಣ ಈಗಾಗಲೇ ಬಿಡುಗಡೆ ಆಗಿದೆ। ನಾನು ಬೆಂಗಳೂರಿನಲ್ಲಿ ಹಿಂದಿನ ದಿನವೇ ಪ್ರೆಸ್ ಮೀಟ್ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅಧಿಕಾರಿಗಳ ಜೊತೆಗೆ ಈ ರೀತಿ ಪರಿಸ್ಥಿತಿ ಇದೆ, ವಿಶೇಷವಾಗಿ 4 ವಾರ್ಡ್ ತುಂಬ ಜಾಸ್ತಿ ಇದೆ, ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ಸೀಲ್ ಡೌನ್ ಮಾಡೋದು ಸೂಕ್ತ ಅಂತ ಅಂದ್ಕೊಂಡು ಮತ್ತೆ ಇಲ್ಲಿ ಇಡೀ ಜಿಲ್ಲೆಯ ಎಲ್ಲ ಶಾಸಕರುಗಳು ಎಲ್ಲ ಸಂಘ ಸಂಸ್ಥೆಯವರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದು। ನಾನು ಕ್ಯಾಬಿನೆಟ್ಗೆ ಹೋದೆ, ಹೋಗಿದ್ದಕ್ಕೆ ಸಂಜೆ ಫೋನು, 50 ಜನ ನಾವು ಸೇರಿದ್ದೀವಿ ಇಂಥ ವಾರ್ಡ್ನವರು, ನಾವು ಖಂಡಿತ ನಾವು ಇದ್ರ ಬಗ್ಗೆ ಗಮನ ಹರಿಸ್ತೀವಿ, ದಯವಿಟ್ಟು ಇಲ್ಲಿ ಬೇಡ, ಹಬ್ಬ ಇದೆ, ನಮ್ಗೆ ಭಾಳ ಕಷ್ಟ ಆಗುತ್ತೆ, ಎದುರು ಬೀದಿನಲ್ಲಿ ಕೆಲಸ ನಡೀತಾ ಇದೆ, ಒಂದೇ ರಸ್ತೆನಲ್ಲಿ ಈ ಬೀದಿನಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇದು ಯಾವ ನ್ಯಾಯ? ಈ ರೀತಿ ಅನೇಕರು ಫೋನ್ ಮಾಡಿದಾಗ ಅವ್ರ ಜವಾಬ್ದಾರಿ ನಾವೇ ತೊಗೊಳ್ತೀವಿ ಅಂತ ಅಂದ್ಕೊಂಡಾಗ ಜನರ ಭಾವನೆ ತಕ್ಕಂತೆ ನಾವು ಒಪ್ಕೊಳ್ಳೇಬೇಕು, ಆ ಥರ ಒಪ್ಕೊಂಡಿದ್ದೀವಿ। ಮತ್ತು ಇನ್ನೊಂದವ್ರು ಹೇಳಿದೇನು, ಇಡೀ ಸ್ಟೇಟಲ್ಲಿ ಹಾಕ್ಕೊಡೋಣ ಇಲ್ಲ, ನಮ್ಮಲ್ಲಿ ನಮ್ಗೆ ನಾಲ್ಕೇ ವಾರ್ಡಿಗೆ ಹಾಕ್ತಿರ್ತೀನಿ, ಈಗ ಹೇಳಿದಾಗ ನಾವು ವಿಧಿ ಇಲ್ಲ ಒಪ್ಕೋಬೇಕಾಗತ್ತೆ, ಅದಕ್ಕೆ ಅವ್ರು ಭದ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈಗ ನೋಡೋಣ। ಅದೇ ದಿಢೀರು ದಿಢೀರ್ ತೀರ್ಮಾನ ಮಾಡಿದ್ದು ಹಿಂದಿನ ದಿನ ರಾತ್ರಿ ಸೇರಿಕೊಂಡು ಕೊರೋನಾ ಜಾಸ್ತಿ ಆಗಿದೆ ಅಂತಿದ್ದಾಗೇನೆ 4 ವಾರ್ಡ್ಗಳು ಮಾಡಿ ಪ್ರಿಂಟ್ ಮಾಡಿ ಕಾಪೀಸು ನಿಮಗೆ ಕೊಟ್ಟಿವಿ, ಯಾವ ವಾರ್ಡಲ್ಲಿ ಎಷ್ಟು ಜಾಸ್ತಿ ಇದೆ ಅಂತ ದಿಢೀರ್ ತೀರ್ಮಾನ ತೊಗೊಂಡಿದ್ವಿ। ಅವರೆಲ್ಲರೂ ಬೆಳಗ್ಗೆಯಿಂದ ಸಂಜೆ ತನಕ ತೊಂದರೆ ಆಗ್ತಾ ಇದೆ ನಮಗೆ ಅಂತ ಒಟ್ಟಿಗೆ ಸೇರಿಕೊಂಡು ಫೋನ್ಗಳು ಮಾಡಿದಾಗ ಇದು ಜಾಸ್ತಿ ಇನ್ನು ಹಬ್ಬ ಇದೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಅಂದಾಗ ಎಲ್ಲೂ ಲಾಕ್ಡೌನ್ ಇಲ್ಲಿ ನಮ್ಮಲ್ಲೇ ಯಾಕೆ ಅಂತ ಅವ್ರು ಹೇಳಿದ್ರಲ್ಲಿ ನ್ಯಾಯನೂ ಇದೆ, ನಾನಿಲ್ಲ ಅಂದಿಲ್ಲ, ಆ ಲೆಕ್ಕದಲ್ಲಿ ಮತ್ತು ಜವಾಬ್ದಾರಿನೂ ತಗೊಂಡಿದ್ದಕ್ಕೋಸ್ಕರ ದಿಢೀರ್ ಕ್ಯಾನ್ಸಲ್ಲೂ ಮಾಡಿದ್ದಾರೆ।